ನಮಸ್ಕಾರ ಎಲ್ರಿ. ಹಾಂ, ಎಲ್ರಿಗೂ ನಮಸ್ಕಾರ. ಅರವಿಂದ, ಇವತ್ತು ಪರಮ್ವಾ ಸ್ಟುಡಿಯೋಸ್ ಕಡೆಯಿಂದ ಎರಡು ಸಿನಿಮಾ ಫ್ಲೋರಿಗೆ ಹೋಗ್ತಾ ಇದೆ. ಎರಡು ಸಿನಿಮಾದ ಮುಹೂರ್ತ ಮಾಡಿದ್ವಿ. ಭಾಳ ಖುಷಿ ವಿಷಯ ಏನಂತಂದರೆ, ಥಿಂಕ್ ನಮ್ಮ ಸೆವೆನ್ ಅವರ್ಸಲ್ಲಿ ವರ್ಕ್ ಮಾಡಿದವರೆಲ್ಲ ಇವಾಗ ಡೈರೆಕ್ಷನ್ಗೆ, ಅವ್ರದ್ದು ಸ್ವಂತ ಪ್ರಾಜೆಕ್ಟ್ ಡೈರೆಕ್ಷನ್ಗೆ ಇಳಿತಾ ಇದ್ದಾರೆ. ಐ ಥಿಂಕ್ ಆಫ್ಟರ್ ಕಿರಣ್ ರಾಜ್, ನಾವು ಅಭಿಜಿತ್ ಮಹೇಶ್ ಮತ್ತು ಚಂದ್ರಜಿತ್ ಇಬ್ಬರು ಸಹ. ಅಭಿಜಿತ್ ಮಹೇಶ್ ನನಗೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಶಾರ್ಟ್ ಫಿಲ್ಮ್ಸ್ ನಾನು ಮಾಡ್ತಿದ್ನಲ್ಲ, ಆವಾಗಿಂದನೂ ಪರಿಚಯ. ನಾನು ಬೆಂಗಳೂರಿಗೆ ಬಂದಾಗ ಫಸ್ಟ್ ಶಾರ್ಟ್ ಫಿಲ್ಮ್ ಗ್ರೂಪ್ ಹೋಗಿ ಸೇರಿಕೊಂಡಾಗ ಆ ಗ್ರೂಪಲ್ಲಿ ಅಭಿಜಿತ್ ಮಹೇಶ್ ನನಗೆ ಆ್ಯಕ್ಚುಲಿ ಪರಿಚಯ ಆಗಿದ್ದು. ಸೊ ಆವಾಗಿಂದ ಐ ಥಿಂಕ್ ಈ ಜಾಯಿಂಟ್ ಫಾರ್ ಕಿರಿಕ್ ಪಾರ್ಟಿ, ದೆನ್ ಹೀ ವರ್ಕ್ ಫಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದರ ನಂತರ ಅವನೇ ಶ್ರೀಮನ್ನಾರದಲ್ಲಿ ವರ್ಕ್ ಮಾಡ್ದ, ಇವಾಗ ಸ್ವಂತ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಬ್ಯಾಚುಲರ್ ಪಾರ್ಟಿ ಇಸ್ ಮೋರ್ ಆಫ್ ಇನ್ನೋ ಒಂಥರ ಕಿರಿಕ್ ಪಾರ್ಟಿ ಕಾಲೇಜಲ್ಲಿ ಪ್ಲೇಸ್ ಮಾಡಿದ್ವಲ್ಲ, ಅದನ್ನು ಹೋಗಿ ಬೇರೆ ಥರ ಬ್ಯಾಂಕಾಕಲ್ಲಿ ಪ್ಲೇಸ್ ಮಾಡಿದ್ರೆ ಹೆಂಗಿರುತ್ತೆ. ಇಟ್ ಈಸ್ ದ್ಯಾಟ್ ಕೈಂಡ್ ಆಫ್ ಸಬ್ಜೆಕ್ಟ್, ಇಸ್ ಫನ್ ಸಬ್ಜೆಕ್ಟ್. ಆ್ಯಂಡ್ ಅಂದರೆ ಶ್ರೀಮನ್ನಾರಾಯಣದಲ್ಲಾಗಲಿ ಅಥವಾ ಕಿರಿಕ್ ಪಾರ್ಟಿಯಲ್ಲಾಗಲಿ ಈ ಕಾಮಿಡಿ ಪಂಚಸ್ ಎಲ್ಲ ಕಂಪ್ಲೀಟ್ ನಮ್ಮ ಅಭಿಜಿತ್ ಮಹೇಶ್ ಅವರಿಂದನೇ ಬರೋದು. ನೀವು ಅವ್ರ ಹತ್ರ ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿದ್ರೆ ಒಂದು 20 ಪಂಚ್ ಕೊಟ್ಟೋಗಿರ್ತಾರೆ ನಿಮಗೆ. ಸೊ ಬ್ಯಾಚುಲರ್ ಪಾರ್ಟಿ ವಿಲ್ ಬಿ ಯು ನೋ ಫಿಲ್ಡ್ ವಿತ್ ದ್ಯಾಟ್ ಕೈಂಡ್ ಆಫ್ ಫನ್. ಫಸ್ಟ್ ಟೈಮ್ ಫಾರಂ ವರ್ಸ್ ವಿಡಿಯೋ ಸೆಲೆಕ್ಟ್ ಮಾಡೋದು ನೀನು? ಎಸ್, ಕಿರಿಕ್ ಪಾರ್ಟಿಲಿ ಚಾನ್ಸ್ ಸಿಗಿರಲಿಲ್ಲ, ಕ್ಯಾಮ್ರಾ ಹಿಂದೆ ಆಗೋಯ್ತು ಎಲ್ಲರೂ ಮೀಸ್ ಅಲ್ಲಿ. ದಿಗಂತ್ ಆ್ಯಕ್ಚುಲಿ ಇದಕ್ಕೆ ಮುಂಚೆ ಒಮ್ಮೆ ಪರಮ ಸ್ಟುಡಿಯೋಸಲ್ಲಿ ಒಂದು ಕೆಲಸ ಮಾಡಿದ್ರು, ಕತೆಯೊಂದು ಶುರು ಆಗಿದೆ ಅಲ್ಲಿ. ಬಟ್ ನಾವು ಇಂಡಿಪೆಂಡೆಂಟ್ ಆಗಿ ಪರಮ ಸ್ಟುಡಿಯೋಸಲ್ಲಿ ಮಾಡ್ತಿರೋ ಸಿನಿಮಾದಲ್ಲಿ ಮೊದಲನೇ ಬಾರಿ ದಿಗಂತ್ ಮಾಡ್ತಾ ಇರೋದು. ಆ್ಯಂಡ್ ರಿಷಬ್ ಫಸ್ಟ್ ಟೈಮ್ ಪರಮದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮಾತಾಡಿಲ್ಲ ನಾವು ರೆಮ್ಯುನರೇಷನ್ ಕಾಂತಾರಾಜ್ನ ಮಾತಾಡೋಣ ಅಂತ ಹೇಳಿ. ಅವನು ನನಗೆ ಗೊತ್ತಾಯ್ತು, ಅವನು ಐಡಿಯಾ ಗೊತ್ತಾಯ್ತು, ನಾನು ಅದಕ್ಕೆ ಸರಿ ಆಮೇಲೆ ಮಾತಾಡೋ ಏನಕ್ಕೆ ಮಾತಾಡೋಕೆ ಹೋಗಿಲ್ಲ ಅಂತ. ಬಟ್ ಅವ್ನು ಫ್ರೀ ಮಾಡೋ ಅಂತ ಹೇಳಿದ್ರು ಮಾಡೋ ಹೋಗ್ತಾನೆ ಎಂದು. ನಮ್ದೇ ಪ್ರೊಡಕ್ಷನ್ ಹೌಸ್ ಅಲ್ಲಿ ಏನಂತ ಲಾಭ ಬರೋದ್ರಲ್ಲಿ ತಗೊಂಡು ಹೋಯ್ತ ಅಷ್ಟೇ. ಐ ಥಿಂಕ್ ದೇ ವಿಲ್ ಟಾಕ್ ನೌ. ಡೈರೆಕ್ಟರ್ ಫಸ್ಟ್ ಮಾತಾಡ್ತೀವಿ, ಡೈರೆಕ್ಟರ್ ಫಸ್ಟ್ ಮಾತಾಡ್ಬೇಕು ಆಮೇಲೆ ಆಕ್ಟರ್. ನಂಗೇನು ಹೇಳೋಕ್ಕೇನು ಉಳಿದಿಲ್ಲ, ಥ್ಯಾಂಕ್ಸ್ ರಕ್ಷಿತ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ರಿಷಬ್ ರಿಲೀಸ್ ಮಾಡಿದ್ವಿ ಎರಡು ಸಿನಿಮಾ ಥಿಯೇಟರ್ಗೆ ಮಾಡ್ತಿರೋದು. ಹೌದು, ಅಂದ್ರೆ ನಾವು ಆಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಕುಟುಂಬ ಸಮೇತ ಅಂತ ಸಿನಿಮಾ ಮಾಡಿದ್ವಿ, ಅದು ಆಕ್ಚುಲಿ ನಾವು ಡೈರೆಕ್ಟ್ ಒಟಿಟಿಗೆ ಅಂತಾನೆ ಮಾಡಿರೋದು ಸಿನಿಮಾ. ಬಟ್ ಥಿಯೇಟ್ರಿಕಲ್ ರಿಲೀಸ್ ಅಂದ್ರೆ ದೊಡ್ಡ ಪಬ್ಲಿಸಿಟಿ ಮಾಡಿ ಅಲ್ಲ, ಬಟ್ ಒಂದು ರಿಲೀಸ್ ಮಾಡೋಣ ಅಂತ ಹೇಳಿ ನಾವು ರಿಲೀಸ್ ಮಾಡಿದ್ವಿ ಮಲ್ಟಿಪ್ಲೆಕ್ಸ್ಗಳಲ್ಲೆಲ್ಲ. ಬಟ್ ಅದರ್ವೈಸ್ ಅದನ್ನು ಒ ಟಿ ಟಿಗೋಸ್ಕರನೇ ಮಾಡಿರೋದು. ಇವು ಆಮೇಲೆ ಪರಮ್ವಾ ಸ್ಪಾಟ್ ಲೈಟ್ ಇಂದ ಒಂದು ಸ್ಟ್ರಾಬೆರಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ, ಅದು ತುಂಬ ಚಿಕ್ಕ ಬಜೆಟ್ ಸಿನಿಮಾ. ಆ್ಯಂಡ್ ಅದು ಅಷ್ಟೇ, ಅದು ಕಂಪ್ಲೀಟ್ ಒ ಟಿ ಟಿಗೋಸ್ಕರನೇ ಮಾಡ್ತಿರೋದು. ಮತ್ತೆ ಇದೆರಡು ಸಿನಿಮಾನು ನಾವು ಥಿಯೇಟ್ರಿಕಲ್ ರಿಲೀಸೇ ಮಾಡ್ತಾ ಇರೋದು. ಅಂದ್ರೆ ನಂದು ಟೀಮ್ ಇದೆ ಸರ್, ನಾನು ಜಾಸ್ತಿ ಆಕ್ಚುಲಿ ಟು ಬಿ ಫ್ರ್ಯಾಂಕ್ ತಲೆ ಕೆಸ್ಕೊಳಕ್ ಹೋಗಲ್ಲ, ಖರ್ಚು ಮಾಡಿ ಜನ ಇರ್ತಾರೆ. ಅಂದ್ರೆ ನಾನು ಇನಿಷಿಯಲ್ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಸ್ವಲ್ಪ ಇನ್ವಾಲ್ವ್ ಆಗ್ತೀನಿ, ಒಮ್ಮೆ ಸ್ಕ್ರಿಪ್ಟ್ ಫ್ರೀಸ್ ಆದ್ಮೇಲೆ ಅದರ ನಂತರ ಬಜೆಟ್ ಇಷ್ಟು ಅಂತ ಫ್ರೀಸ್ ಆದ್ಮೇಲೆ ನಾನು ಆಮೇಲೆ ಜಾಸ್ತಿ ನಾನು ಅವ್ರಿಗೆ ಎಲ್ರಿಗೂ ಹೇಳ್ತೀನಿ. ಅಂದ್ರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಉಳಿದವ್ರ ಕಡೆ ಮಾಡಬೇಕಾದ್ರೆ ನನ್ನ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಫ್ರಮ್. ಆ್ಯಂಡ್ ಅಲ್ಲಿ ಆವಾಗ ಅಂದರೆ ಕಂಪ್ಲೀಟ್ ಕ್ರಿಯೇಟಿವ್ ಆಸ್ಪೆಕ್ಟಿಂದ ಹಿಡಿದು ಬಜೆಟು ಇಷ್ಟರಲ್ಲೇ ಮುಗಿಬೇಕು ಅನ್ನೋದು ಕಂಪ್ಲೀಟ್ ನಾನು ರಿಷಬ್ ಮತ್ತು ಪ್ರಮೋದ್ ಮೂರು ಜನನ ಕೂತ್ಕೊಂಡು ಮಾಡ್ತಾ ನಾನು ಡೈರೆಕ್ಷನ್ ಜಾಸ್ತಿ ಇನ್ವಾಲ್ ಆಗ್ತಿದ್ದೆ. ಬಟ್ ರಿಷಬ್ ಮತ್ತು ಪ್ರಮೋದ್ ಅಲ್ಲಿ ಆ್ಯಕ್ಟ್ ಮಾಡ್ತಾ ಡೈರೆಕ್ಷನ್ ಮಾಡ್ತಾ ಸಾರಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ರು, ಅವ್ನು ಕಂಪ್ಲೀಟ್ ಆಗಿ ಪ್ರೊಡಕ್ಷನಲ್ಲಿ ಇಷ್ಟು ಬಜೆಟ್ ಮುಗಿಬೇಕು ಅದಕ್ಕೆ ಕಂಪ್ಲೀಟ್ ಅವ್ನು ಕಾನ್ಸಂಟ್ರೇಟ್ ಮಾಡ್ತಿದ್ದ. ಕಿರಿಕ್ ಪಾರ್ಟಿ ಮಾಡಬೇಕಾದ್ರೂ ಅಷ್ಟೇ, ಪ್ರಮೋದ್ ಶೆಟ್ಟರ್ ಕಂಪ್ಲೀಟ್ ಆಗಿ ಅದರ ಹಿಂದೆ ಬಿದ್ದಿದ್ರು.
ಸೊ ಆ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಎಲ್ಲ ಟೀಮ್ಗೂ ಸಿಗಬೇಕು. ಅಂದರೆ ಹಾ, ಬಜೆಟ್ ಇಷ್ಟರಲ್ಲೇ ಮುಗಿಯೋದು ಮುಗಿಬೇಕು, ಅದು ಪ್ರೊಡಕ್ಷನ್ ಅವ್ರು ನೋಡ್ಕೋತಾರೆ ಅನ್ನೋದು ಇದೆಯಲ್ಲ, ಅದು ಅದಕ್ಕಿಂತ ಅಟ್ಲೀಸ್ಟ್ ಫಸ್ಟ್ ಒಂದು ಎರಡು ಸಿನಿಮಾದಲ್ಲಿ ನೀವು ಒಬ್ಬರು ಡೈರೆಕ್ಟ್ ಬಜೆಟ್ ಕೊಟ್ಟಮೇಲೆ ಆ ಬಜೆಟ್ ಒಳಗಡೆ ಮುಗಿಸೋಕ್ಕೆ ಏನೆಲ್ಲ ಮಾಡಬೇಕು, ಅವ್ರದ್ದೇ ಒಂದು ತಂಡ ಇದ್ದರೆ ಅದು ಯಾವತ್ತೂ ಬೆಟರ್. ನನ್ಗೆ ಅದು ಆ್ಯಕ್ಚುಲಿ ಉಳಿದವರು ಕಂಡಂತೆ ಮತ್ತು ಕಿರಿಕ್ ಪಾಟಿ ಎರಡರಲ್ಲೂ ನಮ್ಗೆ ಹೆಲ್ಪ್ ಆಗಿತ್ತು. ಸೊ ದಟ್ ಈಸ್ ವಾಟ್ ವಿ ಫಾಲೋ. ಆ್ಯಂಡ್ ನಾನು ಅವ್ರಿಗೆ ಮೊದಲೇ ಹೇಳಿದ್ದೀನಿ, ಅಂದರೆ ಒಮ್ಮೆ ಫ್ಲೋರಿಗೆ ಹೋದ್ಮೇಲೆ ಅದಾಯಿತು ಇದಾಯಿತು ಅಂತ ನಂಗೆ ನಂತರ ಬರಬಾರ್ದು, ಯಾಕೆ ನಂದೇ ಪ್ರಾಬ್ಲಮ್ಸ್ಗಳಿದೆ, ನಾನು ಅದನ್ನು ನೋಡ್ಕೋಬೇಕು. ಸೊ ಈ ಪ್ರಾಬ್ಲಮ್ಗಳೆಲ್ಲ ನಿಮ್ಮ ಸಿನಿಮಾಗಳ ಪ್ರಾಬ್ಲಮ್ ನೀವು ನೋಡ್ಕೊಳ್ಳಿ, ಏನು ಬೇಕಾದ್ರೆ ನಿಮ್ಮ ಟೀಮ್ ಬೇಕಾದ್ರೆ ಕಟ್ಕೊಳ್ಳಿ, ಅಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯಾರು ಬೇಕೋ ಅವರನ್ನು ತಗೊಳ್ಳಿ, ಲೈನ್ ಪ್ರೊಡ್ಯೂಸರ್ ಬೇಕಾದ ಅದು ತಗೊಳ್ಳಿ, ಬಟ್ ಹೇಳಿದ ಬಜೆಟ್ ಒಳಗಡೆ ಮುಗಿಸೋ ಜವಾಬ್ದಾರಿ ನಿಮ್ಮದೇ ಅಂತಾನೆ. ರಕ್ಷಿತ್ ಶೆಟ್ಟಿ ಅವ್ರಿಗೆ ಬೇರೆ ಏನಾದರೂ ಪ್ರಶ್ನೆ ಉಳಿದಿದೆ? ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಆ್ಯಂಡ್ ರಕ್ಷಿತ್, ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಗಿವಿಂಗ್ ಫ್ರೀಡಮ್ ನಾವು ಏನು ಮಾಡಬೇಕು ಅಂತ. ಇವಾಗ ಸ್ಕ್ರಿಪ್ಟ್ ಬರಿಬೇಕಾದ್ರೂ ಒಂದಷ್ಟು ಮಾನದಂಡ ಅಂತ ಇರುತ್ತೆ, ಒಂದಷ್ಟು ಸ್ಟ್ರಕ್ಚರ್ ಅದು ಇದು ಎಲ್ಲ ಇರುತ್ತೆ, ಅದೆಲ್ಲ ಬಿಟ್ಟು. ಹಾಂ, ಓಕೆ, ಯಾವುದೇ ಬೌಂಡ್ರೀಸ್ ಇಲ್ಲದೆ ಫುಲ್ ಫ್ರೀಡಮಲ್ಲಿ ಸ್ಕ್ರಿಪ್ಟ್ ಮಾಡೋಕ್ಕೆ ಬಿಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆ್ಯಂಡ್ ನಂಬಿ ಈ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದೆ ಅದಕ್ಕೂ ಥ್ಯಾಂಕ್ಸ್. ಆಮೇಲೆ ನಿಮ್ಮಿಬ್ಬರಿಗೆ ಥ್ಯಾಂಕ್ ಯು ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅಗ್ರಿ ಆಗಿದ್ದಕ್ಕೆ. ಆ್ಯಂಡ್ ಸಿರಿ ಜಯಲಕ್ಷ್ಮಿ ಮ್ಯಾಮ್, ಥ್ಯಾಂಕ್ ಯು ಅಷ್ಟೇ. ಆ್ಯಂಡ್ ಈ ಫಿಲ್ಮ್ ಬಂದು ಒಂದು ಕ್ಲೀನ್ ಕಾಮಿಡಿ ಆ್ಯಂಡ್ ರಿಲೇಷನ್ಶಿಪ್ಸು ಫ್ರೆಂಡ್ಶಿಪ್ಸ್ ಮೇಲೆ ಒಂದು ಸಟೈರ್ ಫಿಲ್ಮ್ ಮಾಡ್ತಾಯಿದ್ದೀವಿ ನಾವು ಅಷ್ಟೇ. ಅದೇ ನೆಕ್ಸ್ಟ್ ಬಂದಿದ್ರು ಅದೇ ಇತ್ತು ಅದಕ್ಕೆ. ಹೌದು, ಬ್ಯಾಚುಲರ್ ಪಾರ್ಟಿ ಮುಗಿಸಿ. ಹೌದಾ? ಅಲ್ಲ 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 ಅಲ್ಲ, ದಿಗಂತಿಗೆ ಇನ್ನೊಂದ್ ಮದುವೆ ಆಗುತ್ತೆ. ಹಾ, ಸಿಕ್ತದ್ರೆ ಆಗದೆ. ಸರ್, ನಾಳೆಯಿಂದ ಶೂಟ್ ಹೋಗ್ತಾ ಇದೀವಿ. ಫಸ್ಟ್ ಶೆಡ್ಯೂಲ್ ನಾವು ಬೆಂಗಳೂರಲ್ಲೇ ಮಾಡ್ತಾ ಇದೀವಿ. ಅದಾದ್ಮೇಲೆ ಇವ್ರು ಯಾವಾಗ ಡೇಟ್ಸ್ ಕೊಡ್ತಾರೋ ಅದೆಲ್ಲ ನೋಡಿ, ಅಚ್ಯುತ್ ಅಣ್ಣನೂ ಇದ್ದಾರೆ, ಸೊ ಎಲ್ಲ ಮ್ಯಾಚ್ ಮಾಡಿ ನೆಕ್ಸ್ಟ್ ಶೆಡ್ಯೂಲ್ ಹೋಗ್ಬೇಕು ನಾವು. ನಮ್ಗೆ ಇವ್ರ ಮೂರು ಬಿಟ್ಟು ಸಿರಿ ಇದ್ದಾರೆ, ಜಯಲಕ್ಷ್ಮಿ ಮ್ಯಾಮ್ ಇದ್ದಾರೆ, ಪ್ರಕಾಶ್ ತುಂಬಿನಾಡು, ಅಚ್ಯುತ್ ಅಣ್ಣ, ರಘುರಾಮನ ಕೊಪ್ಪ. ಸೊ ಮೇನ್ ಕಾಸ್ಟ್ ಇವರು. ಇವತ್ತೊಂದು ಇದು ಬಿಡುಗಡೆ ಆಗುತ್ತೆ. ಹಾಂ, ಇವತ್ತು ನಾವು ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ್ದೀವಿ ಫಿಲ್ಮ್ ಟೈಟಲ್ ಅನೌನ್ಸ್ ಮಾಡೋಕ್ಕೆ. ಅದರಲ್ಲೊಂದು ಸರ್ಪ್ರೈಸ್ ಇದೆ, ನೀವು ಝೂಮ್ ಹಾಕಿ ನೋಡ್ಬೇಕಷ್ಟೇ, ಗೊತ್ತಾಗಬೇಕು ಅಂತಂದ್ರೆ. ಹಾಂ, ಆನ್ಲೈನ್ ರಿಲೀಸ್ ಮಾಡಿದ್ವಿ ನೋಡಿ. ಆಗೋ ಇನ್ನೊಂದು ಸ್ಟಾರ್ ಕಾಸ್ಟ್ ಯಾರು ಅಂತ ಬರುತ್ತದೆ ಸರ್? ಎಲ್ಲೆಲ್ಲ ಶೂಟ್ ಮಾಡ್ತೀರಾ, ಶೆಡ್ಯೂಲ್ ಎಲ್ಲ ಪ್ಲಾನ್ ಮಾಡಿ ಸರ್? ಪ್ರಿಡಾಮಿನೆಂಟ್ಲಿ ಬೆಂಗಳೂರಲ್ಲೇ ಶೂಟ್ ಆಗೋದು, ಒಂದು ಸ್ವಲ್ಪ ಪೋರ್ಷನ್ಸು ಥೈಲ್ಯಾಂಡಲ್ಲಿ ಶೂಟ್ ಇದೆ ಲೇಟರ್ ಇಯರ್ ಲೇಟರಲ್ಲಿ. ಹಾಂ, ಇಲ್ಲ ಇಲ್ಲ, ಅಂದರೆ ಅವ್ರವ್ರ ಕಂಪ್ಲೀಟ್ ಎರಡು ಬೇರೆ ಬೇರೆನೇ ಟೀಮ್, ಸೊ ಎರಡು ಒಟ್ಟಿಗೆ ಶೂಟ್ ಆಗುತ್ತೆ. ಹಾಂ ಹಾಂ ಹೌದು, ಒಂದ್ಸಲ ಹಿಡಿದಿದೆಯಲ್ಲ. ಯಾವುದು ಆ ಮುಹೂರ್ತದಲ್ಲೇ ಅದು ಕೇಳ್ಬಿಟ್ರೆ ಹೆಂಗಣ್ಣ, ಎಲ್ಲ ಪಿಕ್ಚರ್ ನೋಡ್ಬೇಕಾದ್ರೆ ಗೊತ್ತಾಗಲ್ಲ, ಅಟ್ಲೀಸ್ಟ್ ಟ್ರೈಲರ್ ಅಲ್ಲಿ ಹೇಳ್ತೀವಿ. ಹೋಯ್ತು, ಬ್ಯಾಚುಲರ್ ಮೇನ್ ಬ್ಯಾಚುಲರ್ ಇಲ್ಲಿದ್ದಾನೆ, ಸೊ ನಾವೆಲ್ಲ ಇವನ್ ಪಾರ್ಟಿ, ಸೊ ಹಂಗಾಗಿ ಬ್ಯಾಚುಲರ್ ಪಾರ್ಟಿ. ಪ್ರಮೋ ಶುರು ಆಗ್ಬೇಕಾದ್ರೆ ಒಂದು ಶಾರ್ಟ್ ಫಿಲ್ಮ್ ಇಂದ ಶುರುವಾಗಿ ಅಲ್ಲಿಂದ ಒಂದಷ್ಟು ಜನ ಜರ್ನಿ ತಗೊಳ್ತಾ ಬರ್ತೀವಿ. ಸೊ ನನಗೆ ಡೈರೆಕ್ಷನ್ ಅಪರ್ಚುನಿಟಿ ಸಿಗುತ್ತೆ. ಇನ್ಫ್ಯಾಕ್ಟ್ ಇಬ್ಬರು ನನ್ನ ಜೊತೆ ಕೆಲಸ ಮಾಡಿರುವಂಥ ಡೈರೆಕ್ಟರ್ ಇವತ್ತು ಡೈರೆಕ್ಟರ್ ಆಗ್ತಿದ್ದಾರೆ. ಚಂದ್ರಜಿತ್ ಕಿರಿಕ್ ಪಾರ್ಟಿಗೆ ಅಸೋಸಿಯೇಟ್ ಆಗಿದ್ದರು, ಸರ್ಕಾರಿಗೆ ಮತ್ತು ಕಿರಿಕ್ ಪಾರ್ಟಿಗೆ ಇವನು ಬರೆದಿದ್ದ ಕೂಡ. ಸೊ ವಾಪಸ್ ಒಂದು ರೌಂಡ್ ಹಾಕೊಂಡು ಬಂದು ವಾಪಸ್ ಮನೆಗೆ ಬಂದಿದ್ದೀನಿ. ಈಗ ವಾಪಸ್ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಎಲ್ಲ ನಮ್ಮ ಟೀಮ್ ಜೊತೆಗೆ ಮತ್ತು ನಮ್ಮ ಸ್ನೇಹಿತರುಗಳ ಜೊತೆಗೆ ತಲೆಗಟ್ಟೆ ಮಾಡಿಕೊಂಡು ಮಜಾ ಮಾಡಿಕೊಂಡು ಒಂದು ಶೂಟ್ ಮಾಡುವಂಥ ಒಂದು ಅಪರ್ಚುನಿಟಿ. ಸೂಪರಾಗಿ ಒಂದು ಕ್ಯಾರೆಕ್ಟರ್ ಬರೆದಿದೆ ನನಗೆ, ಹೋಪ್ಫುಲಿ ನಿಮ್ಮನ್ನೆಲ್ಲರನ್ನ ಎಂಟರ್ಟೈನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದಿಗಂತ್ ಜೊತೆಗೆ ಸಿರಿಯವರಾಗಲಿ, ಸ್ಪೆಷಲಿ ನಮ್ಮ ಅಚ್ಯುತ್ ಅಣ್ಣ,
ಸೊ ಎಲ್ಲರ ಜೊತೆಗೆ ಸೇರಿಕೊಂಡು ಮತ್ತೆ ಪುನಃ ಒಂದು ಅದ್ಭುತವಾದಂಥ ಒಂದು ಮಜಾ ಸಿನಿಮಾನ ಎಕ್ಸ್ಪ್ಲೋರ್ ಮಾಡೋಂಥ ಆಪರ್ಚುನಿಟಿ ಸಿಕ್ಕಿದೆ. ಅಫಿಷಿಯಲ್ ಎಲ್ಲ ಅನ್ಅಫಿಷಿಯಲಿ ಆದರೂ ಒಂದು ಪರಮಕ್ಕೆ ಥ್ಯಾಂಕ್ಸ್ ಹೇಳಬೇಕಲ್ಲ. ಥ್ಯಾಂಕ್ ಯು ಮಗ, ಪೇಮೆಂಟ್ ಆಮೇಲೆ ಮಾತಾಡೋಣ, ನಿನ್ನ ಅಕೌಂಟ್ ಬಂದರೆ ನನ್ನ ಅಕೌಂಟ್ ಬಂದಂಗೆ ಅಂತ. ಇಷ್ಟೇ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್ ಚಂದ್ರಜಿತ್ ಆ್ಯಂಡ್ ಟೀಮ್ಗೆ, ಅಭಿಯಾನ್ಗೆ, ಎಲ್ರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ನಿಮ್ಮ ಸಿನಿಮಾ. ದಟ್ಸ್ ಇಟ್. ಅದೇ ಎಲ್ಲರೂ ಈಗ ನಾನು ಈಗ ಕತೆ ಒಂದು ಶುರುವಾಗಿದೆ, ನಾನು ಈ ಬ್ಯಾನರ್ ಮಾಡಿದ್ದೆ ನಿಮ್ಗಾಗಲೇ ಗೊತ್ತು ಅಂದರೆ ಪರಮ ಒಂದು ಈಗ ಅಂದರೆ ನ್ಯಾಷನಲಿ ಗ್ಲೋಬಲಿ ಎಲ್ಲರೂ ಒಂದು ಒಂದು ಪ್ರಾಮಿಸಿಂಗ್ ಒಂದು ಒಳ್ಳೊಳ್ಳೆ ಸಿನಿಮಾ ಕೊಡುವಂಥ ಒಂದು ಬ್ಯಾನರು. ಸೊ ಥ್ಯಾಂಕ್ ಯು ರಕ್ಷಿತ್, ಇದೇ ಥರ ಹೆಚ್ಚೆಚ್ಚು ಸಿನಿಮಾ ಟೆಕ್ನಿಷಿಯನ್ಸ್ ಬಂದಿದ್ದಾರೆ, ಆಮೇಲೆ ಆರ್ಟಿಸ್ಟ್ ಬಂದಿದ್ದಾರೆ ಪರಮಾದಿಂದ. ಸೊ ಈ ಥರ ಒಂದು ಆ ಒಂದು ಇಂಡಸ್ಟ್ರಿಗೆ ಒಂದು ಒಳ್ಳೆ ಬೆಳವಣಿಗೆ ಇದು. ಸೊ ಹಾಗಾಗಿ ಈ ಥರ ಒಂದು ಬ್ಯಾನರ್ ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಇದೆ. ಆ್ಯಂಡ್ ಅಭಿಜಿತ್ ಇಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅದೇ ರಕ್ಷಿತ್ ಹೇಳಿದಾಗೆ ಒನ್ ಲೈನರ್ಸು ನಿಮಗೆ ಒಂದು 20 ಪಂಚ್ ಕೊಡ್ತಾರೆ ನೋಡ್ತಾ ಇದ್ರೆ. ಆಮೇಲೆ ರಿಷಬ್ ಕೂಡ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಆ ಒಂದು ಸನ್ನಿವೇಶ ಇರಬೇಕು, ಆ ಥರ ವಾತಾವರಣ ಇದ್ದಾಗ ಅವ್ರ ಜೊತೆ ಕೂರೋದಕ್ಕೆ ನಿಮಗೆ ಹೊಟ್ಟೆ ಹುಣ್ಣ ಆಗಷ್ಟು ನಗಿಸ್ತಾರೆ. ಸೊ ಈ ಸಿನಿಮಾದಲ್ಲೂ ಅಷ್ಟೇ, ನಾವು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಿರಿ ಆಫ್ ಕೋರ್ಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಸೊ ಒಂದು ಒಳ್ಳೆ ಆಪರ್ಚುನಿಟಿ, ನಾವು ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಗಿಸ್ತೀವಿ ಖಂಡಿತ, ಈ ಸಿನಿಮಾದಲ್ಲಿ ಎವ್ರಿ ಮಿನಿಟು ನಿಮಗೆ ನಗಿಸ್ತೀವಿ, ಅಷ್ಟು ನಾವು ಗ್ಯಾರಂಟಿ ಕೊಡ್ಬೋದು. ಇಲ್ಲ, ಸಬ್ಜೆಕ್ಟ್ ಹೇಗಿರುತ್ತೋ ಅದು, ನಾನೇನು ಆ ಥರನೇ ಮಲ್ಟಿಸ್ಟಾರ ಮಾಡಬೇಕು ಅಥವಾ ಸೋಲೋ ಹೀರೋ ಅಂತಿಲ್ಲ. ಈಗ ನಾನು ಎಡಗೈ ಅಪಘಾತಕ್ಕೆ ಕಾರಣ ಅಂತ ಈಗ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನಾನು ಸೋಲೋ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಸ್ಟೋರಿ ಕೇಳಿದಾಗ ಫಸ್ಟ್ ಟೈಮಲ್ಲೇ ನಾನು ಒಂದು 6 ತಿಂಗಳ ಹಿಂದೆ ನಾನು ಸ್ಟೋರಿ ಕೇಳಿದ್ದು, ಕೇಳಿದ ತಕ್ಷಣ ಹೇಳಿದೆ ನಾನು ಮಾಡ್ತೀನಿ ಅಂತ. ನಾನು ಅಂದರೆ ಯೋಚನೆ ಮಾಡಲಿಲ್ಲ, ಒಂದು ಯೂಶ್ವಲಿ ಒಂದು ಥಿಂಕ್ ಮಾಡಿ ಹೇಳ್ತೀನಿ, ಕಣ ನಾಳೆ ಹೇಳ್ತೀನಿ ಅಂತ. ಅಭಿ ನಂಗೆ ತುಂಬ ಫ್ರೆಂಡು, ಸೊ ಹೇಳ್ಬೋದಿತ್ತು, ಬಟ್ ನಾನು ಕತೆ ಕೇಳಿದಾಗ ಇಮ್ಮಿಡಿಯೇಟ್ ಆಗಿ ಓಕೆ ಮಾಡಿದೆ. ಅಲ್ಲ, ಆಮೇಲೆ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಪ್ರೊಟ್ಯಾಗನಿಸ್ಟ್ ಅಂತ ಹೇಳ್ತೀವಲ್ಲ, ಅದು ಆ್ಯಕ್ಚುಲಿ ದಿಗಂತ್. ಅದರಲ್ಲಿ ರಿಷಬ್, ಆಮೇಲೆ ಅದೇ ನಾ ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ, ಅದರ ಕ್ಯಾರೆಕ್ಟರ್ಸ್ ಆಗೆಲ್ಲ ಬರ್ತಾರೆ, ಕ್ಯಾರೆಕ್ಟರ್ಸ್ ಆಗಿ ಬರ್ತಾರೆ ಅಂದರೆ. ಇದು ನಾನು ತಿರ್ಗಾ ಇಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇವನಿಗೆ ಫುಲ್ ಸಿನಿಮಾದ ರಿಮೆಂಡೇಷನ್ ಕೊಡ್ತಿಲ್ಲ ನಾನು. ಅದೆಲ್ಲ ಆಗಲ್ಲ, ಅದೆಲ್ಲ ಆಗಲ್ಲ. ಖಂಡಿತ ಇಲ್ಲ, ನಂದು ಅದು ನಾನು ಎಲ್ಲರಿಗೂ ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು. ನಾನು ನಮ್ಮ ರಮೇಶ್ ರೆಡ್ಡಿ ಅವರಿಗೂ ಹೇಳಿದ್ದೀನಿ, ನಾನು ಒಂದು ವರ್ಷದ ಮುಂಚೆನೇ ನನ್ನ ಟಿಕೆಟ್ಸ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಅವ್ರು ಏನಂದರೆ May 27th ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹೇಳಿದರು. ಸೊ ಆ ಟೈಮಲ್ಲಿ ನಾನು ಬುಕ್ ಮಾಡಿದೆ ಟಿಕೆಟ್ಸ್ ಎಲ್ಲ. ಅದು ನೋಡಿದ್ರೆ RRR ಆ ಥರ ಸುಮಾರು ಸಿನಿಮಾಗಳು ಮುಂದೋಯ್ತು, ಸಡನ್ ಆಗಿ ಅವರೆಲ್ಲ ಪೋಸ್ಟ್ಪೋನ್ ಮಾಡಿದ್ರು. ಸೊ ಹಾಗಾಗಿ ಗಾಳಿಪಟ ಪೋಸ್ಟ್ ಮಾಡಿದ್ರು, ಅವಾಗ ನನಗೆ ಹೋಗೋಕ್ಕಾಗಿಲ್ಲ ಅಂದರೆ ಟಿಕೆಟ್ ರೀಫಂಡ್ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಬರೋಕ್ಕಾಗಿಲ್ಲ. ಮಗ ಇದು ಬ್ಯಾಚುಲರ್ ಬರ್ ಟೈಮಲ್ಲಿ ಯಾವ್ದಾದ್ರು ಟಿಕೆಟ್ ಬುಕ್ ಮಾಡಿದ್ದೀಯಾ? ಅಲ್ಲಿ ಈಗಲೇ ಚೆಕ್ ಮಾಡ್ಕೊಂಡ್ಬಿಡೋಣ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಪರಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಅಭಿ ಅವರು ಒಂದು ರೋಲ್ ಇದೆ ಆಡಿಷನ್ ಮಾಡು ಅಂತ ಕರೆದಾಗ ಐ ವಾಸ್ ವೆರಿ ನರ್ವಸ್, ಯಾಕಂದರೆ ಈ ಒಂದು ಜಾನ್ರಲ್ಲಿ ಅಷ್ಟೊಂದು ಟ್ರೈ ಮಾಡಿಲ್ಲ ಅನ್ಸುತ್ತೆ. ಅಂದರೆ ನಾಟಕಗಳಲ್ಲಿ ಕಾಮಿಡಿ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದೀವಿ, ಆದರೆ ಕ್ಯಾಮ್ರಾ ಮುಂದೆ ಈ ಥರ ಒಂದು ಮಾಡಿರಲಿಲ್ಲ. ಐ ವಾಸ್ ವೆರಿ ನರ್ವಸ್, ಶೋರ್ ಇರಲಿಲ್ಲ ಆಡಿಷನ್ ಕೊಟ್ಟಾಗ. ಮತ್ತೊಂದು ಸರ್ತಿ ಹೋಗಿ ಇನ್ನೊಂದು ಸರ್ತಿ ಆಡಿಷನ್ ಕೊಡ್ತೀನಿ ಅಂತ ಹೇಳಿ ಸಮ್ಹೌ ಇಟ್ ವರ್ಕ್ಡ್ ಔಟ್. ಈ ಒಂದು ಸ್ಟಾರ್ ಕಾಸ್ಟ್ ಆ್ಯಂಡ್ ಈ ಒಂದು ಪ್ರೊಡಕ್ಷನಲ್ಲಿ ಮತ್ತೊಮ್ಮೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ನಾಳೆನೇ ಶುರು ಮಾಡ್ತಿದ್ದೀವಿ ಶೂಟಿಂಗ್. ಆ್ಯಂಡ್ ರೋಲು ಕೂಡ ತುಂಬ ಮಜಾ ಇದೆ, ಪ್ರತಿಯೊಂದು ಲೈನಲ್ಲೂ ನಗು ಬರುತ್ತೆ. ನಾವು ಕೂಡ ಒಂದು ರಿಹರ್ಸ್ ಮಾಡಿದಾಗ ತುಂಬ ನಕ್ಕಿದ್ದೀವಿ, ವಿ ಕುಡಂಟ್ ಇವನ್ ರಿಹರ್ಸ್ ಪ್ರಾಬಲಿ. ಒಂದು ಫಸ್ಟ್ ಸ್ಕೆಡ್ಯೂಲ್ ಇವಾಗ ಓದಿದ್ದೀವಿ, ಮುಂದೇನು ಏನಾಗುತ್ತೆ ಇವನ್ ಐ ಆಮ್ ವೆರಿ ಕ್ಯೂರಿಯಸ್, ನೋಡೋಣ. ವಿ ನೀಡ್ ಯುವರ್ ಬೆಸ್ಟ್ ವಿಶಸ್.